ಅದು ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ. ಈ ದೊಡ್ಡ ಕೆರೆ ಅನ್ನೋ ಅಂಶವೇ ಸೂಳೆಕೆರೆಗೆ ಕಂಟಕವಾಗಿ ಬಿಟ್ಟಿದೆ. ಏಕೆಂದರೆ ಸಾವಿರಾರು ಎಕರೆ ಪ್ರದೇಶವನ್ನ ಈಗಾಗಲೇ ನುಂಗಿ ಹಾಕಲಾಗಿದೆ. ಆದರೆ ಈಗ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನು ಅಂದರೆ, ಸೂಳೆಕೆರೆ ಗುಡ್ಡದಲ್ಲಿ ಪ್ಲಾಟಿನಂ ನಿಕ್ಷೇಪ ಇದೆ ಎಂಬ ಅಂಶ ಬೆಳಕಿಗೆ ಬಂದಿದ್ದು ಎಲ್ಲರ ನಿದ್ದೆಗೆಡಿಸಿದೆ. ಸೂಳೆಕೆರೆ ಮೇಲೆ ಎಲ್ಲರ ಕಣ್ಣು. ಸೂಳೆಕೆರೆ ಗುಡ್ಡದಲ್ಲಿ ಪ್ಲಾಟಿನಂ ನಿಕ್ಷೇಪ. ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಸೂಳೆಕೆರೆ ಏಷ್ಯಾದಲ್ಲೇ ಎರಡನೇ ಅತಿ ದೊಡ್ಡ ಕೆರೆ. ಸುಮಾರು 5,000 ಎಕರೆ ಪ್ರದೇಶ ಹೊಂದಿರುವ ಈ ಕೆರೆ ನೋಡಿದ್ರೆ ಬೃಹತ್ ಜಲಾಶಯ ನೋಡಿದಂತೆ ಆಗುತ್ತೆ. ಆದರೆ ಈ ಅತಿ ದೊಡ್ಡ ಅನ್ನೋ ಪದವೇ ಸೂಳೆಕೆರೆಗೆ ಕಂಟಕವಾಗಿ ಪರಿಣಮಿಸಿದೆ. ಈಗಾಗಲೇ ಈ ಕೆರೆ ಸುತ್ತಮುತ್ತ 1,000 ಅಧಿಕ ಎಕರೆ ಗುಳುಮಾಗಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿನ ಖಡ್ಗ ಸಂಘಟನೆ ಸೇರಿದಂತೆ ಚನ್ನಗಿರಿ ಸಾರ್ವಜನಿಕರು ಹೋರಾಟಕ್ಕೆ ಇಳಿದಿದ್ದರ ಪರಿಣಾಮ ಕೆರೆ ಉಳಿಸಲು ನೀರಾವರಿ ಇಲಾಖೆಯಿಂದ ಸರ್ವೆ ಕಾರ್ಯ ನಡೆದಿತ್ತು. ಆದರೆ ಸರ್ವೆ ನಡೆದು 6-7 ಆಗಿದ್ದರೂ ಯಾವುದೇ ವರದಿಗಳು ಹೊರಬಂದಿಲ್ಲ. ಘಟ್ಟದಲ್ಲಿ ಸರ್ ಒಂದು DC ಅವರು ಮತ್ತೆ ನಮ್ಮ ಶಾಸಕ ಎಲ್ಲರೂ ಸೇರಿಬಿಟ್ಟು ಒಂದು ಮೀಟಿಂಗ್ ಮಾಡಿದ್ರು ಸರ್. ಮೀಟಿಂಗ್ ಮಾಡಿಬಿಟ್ಟು ಇದನ್ನ ಇದೇನು ಸೂಳೆಕೆರೆಯ ನೀರಿಂದ 0.278 TMC ಅನ್ನ ನೀರನ್ನು ಬಳಸ್ಕೊಂಡ್ಬಿಟ್ಟು ಅದನ್ನು ಗುಡ್ಡದ ಮೇಲೆ ಪಂಪ್ ಮಾಡಬೇಕು, ಮತ್ತು ಗುಡ್ಡದ ಮೇಲೆ ಪಂಪ್ ಮಾಡಿದ ಮೇಲೆ ಮತ್ತೆ ನೀರನ್ನು ಕೆಳಗಡೆ ದುಮುಕಿಸ್ಬಿಟ್ಟು ಮತ್ತೆ ಅದನ್ನು ಪವರ್ ಜನ್ರೇಟ್ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಪ್ಲಾನನ್ನು ತೊಗೊಂಬಿಟ್ಟು ಇವರು ಸರೌಲಿನ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಒಂದು ಕಂಪ್ನಿ ಪ್ಲಾನ್ ಮಾಡ್ತಾ ಇದೆ ಸರ್. ಹಾಗಾಗಿ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಕೂಡ ಎಲ್ಲರೂ ತುಂಬ ಜನ ಸೇರಿದ್ರು, ಹಳ್ಳಿಯವರು ಮತ್ತು ನಾವು ಎಲ್ಲರೂ ಕೂಡ ಸೇರಿದ್ವಿ. ಆವಾಗ ನಾವು ಕೂಡ ಅದನ್ನು ಅಪೋಸ್ ಮಾಡಿದ್ವಿ ಸರ್, ಅಪೋಸ್ ಮಾಡಿದ್ದೀವಿ. ಆಲ್ಮೋಸ್ಟ್ ಅದು ಅವತ್ತು ಕೂಡ ನಮ್ಮ ಡಿಸ್ಟ್ರಿಕ್ಟ್ ಕಮಿಷನರ್ ಬಂದುಬಿಟ್ಟು ಇದನ್ನು ಯಾವ ಕಾರಣಕ್ಕೂ ಕೂಡ ಆಗಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ. ಅದಾದಮೇಲೆ ನಮ್ಮ ಶಾಸಕರು ಕೂಡ ಸರ್, ವಿಪಕ್ಷನರು ಕೂಡ ಬಂದುಬಿಟ್ಟು ಇದನ್ನು ಯಾವ ಕಾರಣಕ್ಕೂ ಮಾಡೋಕ್ಕೆ ಬಿಡೋದಿಲ್ಲ ಅಂತ ಹೇಳಿದ್ದಾರೆ ಸರ್. ನಾವು ಇದನ್ನು ನಮ್ಮ ಖಡ್ಗ ಸಂಸ್ಥೆಯಿಂದ ನಾವು ಖಂಡಿತ ಅಪೋಸ್ ಮಾಡ್ತೀವಿ ಸರ್. ಇದು ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಪ್ರಾಜೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಸೋಲಾರ್ ಪ್ಲಾಂಟ್ ಯೋಜನೆ ಹೆಸರಲ್ಲಿ ಗಣಿಗಾರಿಕೆಗೆ ಸ್ಕೆಚ್. ಇತ್ತ ಸೂಳೆಕೆರೆ ಸರ್ವೆ ಸಮಸ್ಯೆ ಇನ್ನೂ ಬಗೆಹರಿದಿಲ್ಲ, ಕೆರೆ ಹದ್ದುಬಸ್ತು ಕೂಡ ಆಗಿಲ್ಲ. ಈ ನಡುವೆ ಸೂಳೆಕೆರೆಯಲ್ಲಿ ಕಿರು ಜಲವಿದ್ಯುತ್ ಯೋಜನೆ ಸದ್ದು ಜೋರಾಗಿ ಕೇಳಿ ಬರುತ್ತಿದೆ. ಇದರ ಹಿಂದೆ ಭಾರಿ ಲೆಕ್ಕಾಚಾರಗಳು ಇದೆ ಎಂಬುದು ಹಲವರ ಅನುಮಾನವಾಗಿದೆ. ಯಾಕಂದ್ರೆ ಸೂಳೆಕೆರೆ ಗುಡ್ಡದಲ್ಲಿ ಪ್ಲಾಟಿನಂ ನಿಕ್ಷೇಪ ಇರೋದನ್ನ ಕೆಲ ಭೂತಜ್ಞರು ಮತ್ತು ಸರ್ಕಾರ ಕೂಡ ಖಚಿತಪಡಿಸಿದೆ ಎನ್ನಲಾಗ್ತಿದೆ. ಅಷ್ಟೇ ಅಲ್ಲದೆ ನೇರವಾಗಿ ಗಣಿಗಾರಿಕೆಗೆ ಕೈ ಹಾಕಿದ್ರೆ ಸಾರ್ವಜನಿಕರಿಂದ ಭಾರಿ ವಿವಾದ ಆಗಬಹುದು ಅಂತ ಸರ್ಕಾರ ಈ ಪವರ್ ಪ್ಲಾಂಟ್ನ ಯೋಜನೆ ಮೂಲಕ ಗಣಿಗಾರಿಕೆಗೆ ಕೈ ಹಾಕಬಹುದಾ ಎಂಬ ಗುಮಾನಿ ಶುರುವಾಗಿದೆ. ವಿದ್ಯುತ್ ಉತ್ಪಾದನೆ, ಪವರ್ ಶಕ್ತಿ ಉತ್ಪಾದನೆ ಮಾಡಲು ಜಾಗವಿದೆ. ಸೋಲಾರ್ ಪ್ಲಾಂಟ್ ಅಳವಡಿಸಿ ವಿದ್ಯುತ್ ಉತ್ಪಾದನೆ ಮಾಡಬಹುದು. ಆದರೆ ಸರ್ಕಾರ ನೀರು ದುಮ್ಮಿಕ್ಕಿಸಿ ವಿದ್ಯುತ್ ಉತ್ಪಾದನೆ ಮಾಡಲು ಬೆಟ್ಟ ಕೊರೆಯಬೇಕು. ಬೆಟ್ಟ ಕೊರೆದು ಕೆಳಗೆ ನೀರು ಹರಿಸಲು ಸಾಕಷ್ಟು ವಿದ್ಯುತ್ ಬೇಕು. ಈ ವೇಳೆ ಜಲವಿದ್ಯುತ್ ಹೆಸರಲ್ಲಿ ಗುಡ್ಡ ವಶಪಡಿಸಿಕೊಂಡು ಒಳಗೆ ಪ್ಲಾಟಿನಂ ತೆಗೆಯೋ ತಂತ್ರ ಇರಬಹುದು ಎಂದು ಹಲವರು ಹೇಳುತ್ತಿದ್ದಾರೆ. ಇದರಿಂದ ಆಕ್ಚುಲಿ ಪವರ್ ಪ್ರೊಡಕ್ಷನ್ ಆಗಲ್ಲ ಸರ್. ಔಟ್ಕಮ್ ಆಪ್ ಅಂದ್ರೆ ಜೀರೋನೇ, 0 watts ಅಂದ್ರೆ ಔಟ್ಕೊಂಡ್ ಬರೋದು 0 MW. ಇವ್ರು ಹೇಳ್ತಿರೋದು ಏನೋ 25 MW ನಾವು ಉತ್ಪಾದನೆ ಮಾಡ್ತೀವಿ ಅಂತ ಹೇಳ್ತಾರೆ ಸರ್. ನಾವು RTL ಕೆಲವೊಂದು ಡಾಕ್ಯುಮೆಂಟ್ಸ್ ತಗೊಂಡಿವಿ ಸರ್ ಈ ಸರೋಲಿನ್ ಕಂಪ್ನಿ ಬಗ್ಗೆ. ಅವ್ರು ಹೇಳೋದು ನಾವು ಅಪ್ ಟು 25 MW ಮಾಡ್ತೀವಿ ಅಂತ ಹೇಳ್ತಾರೆ. ಬಟ್ ಯಾಕೆ ಅಂತಂದ್ರೆ ನಮ್ಮ ಸೈನ್ಸ್ ಪ್ರಿನ್ಸಿಪಲ್ ಏನಾಗುತ್ತೆ ಅಂದರೆ ಅಕಾರ್ಡಿಂಗ್ ಟು ಲಾ ಆಫ್ ಕನ್ವರ್ಜೇಷನ್ ಆಫ್ ಎನರ್ಜಿ ಸರ್, ಅಂದರೆ ನಾವು ಶಕ್ತಿಯನ್ನು ಉತ್ಪಾದನೆ ಮಾಡೋಕ್ಕೂ ಸಾಧ್ಯ ಇಲ್ಲ, ಅದೇ ಥರ ನಾಶ ಮಾಡೋಕ್ಕೂ ಸಾಧ್ಯ ಇಲ್ಲ. ಈಗ ನೋಡಿರಿ ಎಷ್ಟು 0.270 TMC ನೀರನ್ನ ಮೇಲೆ ಕಳಿಸ್ಬೇಕು ಅಂತಂದರೆ ದೇ ನೀಡ್ ಸಮ್ ಪವರ್, ಮತ್ತು ಆ ಪವರ್ನೇ ತಗೊಂಬರ್ತಾರೆ ಸರಿ, ಅದನ್ನ ತೊಗೊಂಬಂದ್ರು ಅಂತ ಹೇಳಿ ಮತ್ತೆ ಮೇಲೆ ಪಂಪ್ ಮಾಡ್ತಾರೆ. ಅವ್ರ ಮೇಲಿಂದ ಮತ್ತೆ ನೀರನ್ನ ಕೆಳ ದುಮುಕಿದ್ರು ಕೂಡ ಅವರು ಜನರೇಟ್ ಮಾಡೋಕ್ಕಾಗೋದು ಅಷ್ಟನ್ನೇ. ಎಕ್ಸಾಂಪಲ್ ಎಷ್ಟು ಈಗ ಪಂಪ್ ಮಾಡ್ಲಿಕ್ಕೆ ಎಷ್ಟು ಅವರು ಬಳಸ್ತಾರೋ ಅಷ್ಟನ್ನು ಮಾತ್ರ ಕೆಳ ದುಮಿಸ್ತಾ ಮಾತ್ರ ಜನರೇಟ್ ಮಾಡೋಕ್ಕಾಗ ಅಥವಾ ಅದಕ್ಕಿಂತ ಕಡಿಮೆನೇ, ಅದು ನಮ್ಮ ಸೈನ್ಸ್ ಹೇಳುತ್ತೆ ಸರ್. ಒಟ್ಟಾರೆ ಏಷ್ಯಾದ ಎರಡನೇ ಅತಿ ದೊಡ್ಡ ಕೆರೆ ಸೂಳೆಕೆರೆ ಒಂದಿಲ್ಲೊಂದು ಸಮಸ್ಯೆ ಎದುರಿಸುತ್ತಿದ್ದು, ಕೆರೆ ಒತ್ತುವರಿ ಒಂದು ಕಡೆ ಆದರೆ ಕೆರೆಯ ಗುಡ್ಡ ನಾಶ ಪಡಿಸುವ ಹುನ್ನಾರ ಮತ್ತೊಂದೆಡೆ. ಈ ಎಲ್ಲದರ ಮಧ್ಯೆ ಸೂಳೆಕೆರೆ ನಲುಗಿ ಹೋಗುತ್ತಿರುವುದಂತೂ ಸತ್ಯ. ಮಲ್ಲಿಕಾರ್ಜುನ ಕೈದಾಳೆ, ಡೆಮಾಕ್ರೆಟಿಕ್ TV, ದಾವಣಗೆರೆ.